ರಾಜ್ಯ ಸರ್ಕಾರ ನಮ್ಮಲ್ಲಿ ಜಿ ಎಸ್ ಟಿ ದುಡ್ಡು ಕೊಡಲಿಲ್ಲ ಟ್ಯಾಕ್ಸ್ ಕೊಡಲಿಲ್ಲ ಅಂತ ಹೇಳಿ ಇವರು ಕೊಡೋದಿಲ್ಲ ನಮಗೆ ಅನುದಾನ ಕೊಡಿ ಅಂತ ಕೇಳೋ ಕೊಡೋದಿಲ್ಲ ತಾಲಿಬಾನ್ಗೆ 200 ಕೋಟಿ 2000 ಕೋಟಿ ಯಾಕೆ ಕೊಟ್ರಿ ಅವರು ಚೀಮಾರಿ ಹಾಕಿದ್ದು ನನಗೆ ಗೊತ್ತೆ ನೀವು ಹೇಳಿ ನನಗೆ ಗೊತ್ತಾದದ್ದು ಚೀಮಾರಿ ಹಾಕಿದ ನಿಜವಾದ ಚೀಮಾರಿ ಅಲ್ಲ ಅದು ಅವತ್ತೆ ನಾವು ಹೇಳಿದ್ದೇವಲ್ಲ ಪ್ರತಿಯೊಂದು ದ್ವೇಷದ ಮಾತು ಇನ್ನೊಂದು ವಿಚಾರಗಳ ಬಗ್ಗೆ ಇವತ್ತು ಈ ರೀತಿಯ ಪರಿಸ್ಥಿತಿ ಇವತ್ತು ಬರ್ತದೆ ಸರ್ಕಾರ ಅವಗಲೇ ತಕ್ಷಣ ಕ್ರಮ ತಕೊಳ್ಳಬೇಕು ಮತ್ತೆ ಅದರ ನಂತರ ರಾಜಸ್ಥಾನದ ಉದಯಪುರದ ಘಟನೆ ತೀವ್ರ ಎಲ್ಲರೂ ಕೂಡ ಖಂಡಿಸುತ್ತಾರೆ ಅದೊಂದು ಧರ್ಮಕ್ಕೆ ಸೀಮಿತ ಆಗೋದು ಬೇಡ ಅದ ಆ ವ್ಯಕ್ತಿ ಯಾರಿದ್ದಾರೆ ಮಾಡಿದವರು ಅವರಿಗೆ ನೀವು ಗಲ್ಲು ಶಿಕ್ಷೆ ಕೊಡಿ ಸರ್ಕಾರ ಕೇಂದ್ರ ಸರ್ಕಾರ ತರಲಿ ಅದಕ್ಕೆ ಯಾರು ಯಾವ ವರ್ಗದವರು ಕೂಡ ಯಾವ ಧರ್ಮದವರು ಕೂಡ ಮತ್ತು ಯಾವ ನಮ್ಮ ಧಾರ್ಮಿಕ ಮುಖಂಡರು ಕೂಡ ಎಲ್ಲರೂ ಕೂಡ ಅದನ್ನು ಖಂಡಿಸುತ್ತಾರೆ ಇಡೀ ದೇಶ ಇವತ್ತು ಒಕ್ಕೂರಿನಿಂದ ಇಂಥ ಘಟನೆಯನ್ನು ಯಾರೇ ಮಾಡಿದರೂ ಕೂಡ ಖಂಡಿಸುತ್ತಾರೆ ನೈತಿಕ ಪೊಲೀಸರಿ ಮತ್ತು ನೈತಿಕ ಈ ರೀತಿ ಒಬ್ಬನ ಕೊಲೆ ಮಾಡುವಂತದ್ದು ಯಾರೇ ಮಾಡಿದರೂ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕೊಂಡ್ರೆ ಯಾರು ಕೂಡ ಇವತ್ತು ಈ ಎದರಿಕೆ ಬರುವುದಿಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ರೀತಿ ಕೊಲೆ ಮಾಡುವವರಿಗೆ ಈ ರೀತಿ ಹಲ್ಲೆ ಮಾಡುವವರಿಗೆ ಸರ್ಕಾರದ ಭಯವೇ ಇಲ್ಲ ಕಾನೂನಿನ ಭಯವೇ ಇಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಡಿಟರೆಂಟ್ ಆಕ್ಟ್ ಮಾಡಿದ್ರೆ ಬಹುಶಃ ಇವತ್ತು ಯಾರಿಗೂ ಧೈರ್ಯ ಬರುವುದಿಲ್ಲ ಆದ ಕಾರಣ ಇದನ್ನ ಎಲ್ಲರೂ ಕೂಡ ಖಂಡಿಸುತ್ತಾರೆ ಇಂತ ಘಟನೆಗಳನ್ನು ನಿರ್ಪುರುಷ ಮಾಡಿದನ್ನು ಕೂಡ ಎಲ್ಲರೂ ಕೂಡ ಖಂಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಇದು ಖಂಡಿಸಿದ ದೇಶ ಖಂಡಿಸಿದ ರೀತಿಯಲ್ಲಿ ನಿರ್ಪುರುಷ ಮಾಡಿದ ತಪ್ಪಿಗೆ ಭಾರತ ದೇಶಕ್ಕೆ ಕ್ಷಮೆ ಗೆಲ್ಬೇಕು ಇವರು ಕ್ಷಮೆ ಗೆಲ್ಬೇಕಲ್ಲ ಅದಕ್ಕೆ ಅದಕ್ಕಾಗಿ ಸರ್ಕಾರ ಆಗಲೇ ಆಕ್ಷನ್ ತಗೊಳ್ಬೇಕಲ್ಲ ಅದರ ಅರ್ಥ ಈ ರೀತಿ ಹೋಗಿ ಮಾಡುವಂತದ್ದು ಉದಯಪುರದ ಕೊಲೆ ಮಾಡುವಂತದ್ದು ಅದು ಯಾರನ್ನು ಕೂಡ ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅದು ಮುಸ್ಲಿಂ ಇಸ್ಲಾಂ ಧರ್ಮಗತವನಿಗೆ ಸಂಬಂಧವೇ ಇಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ ಎಲ್ಲರೂ ಕೂಡ ಮಾತಾಡಿದ್ದಾರೆ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಇಲ್ಲಿ ಮೌನವಾಗಿ ಪ್ರಶ್ನೆವೇ ಇಲ್ಲ ಎಲ್ಲರೂ ಕೂಡ ಮಾತಾಡಿದ್ದಾರೆ ಎಲ್ಲರೂ ಕೂಡ ಟೀಕೆ ಮಾಡಿದ್ದಾರೆ ಆಕ್ಷನ್ ತಗೊಳ್ಳಬೇಕು ಯಾರು ಇವರಲ್ವಾ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಗೊಳ್ಳಬೇಕಲ್ಲ ತಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಖಂಡಿತವಾಗಿ ತುಷ್ಟೀಕರಣ ನೀತಿ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಯಾರನ್ನು ಕೂಡ ತುಷ್ಟೀಕರಣ ಮಾಡಲಿಕ್ಕೆ ಹೋಗುವುದಿಲ್ಲ ಕಾಂಗ್ರೆಸ್ ಅಧಿಕಾರ ಬಂದಾಗ ಬಿ ಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಯಾವ ಯಾವ ವರ್ಗದವರಿಗೆ ಯಾವ ಯಾವ ಧರ್ಮದವರಿಗೆ ಯಾವ ಶೋಷಿತ ವರ್ಗದವರು ಏನೇನು ಹಕ್ಕು ಕೊಡಬೇಕಾ ಆ ಹಕ್ಕನ್ನು ಮಾತ್ರ ಕೊಟ್ಟಿದೆ ಅದನ್ನು ತುಷ್ಟೀಕರಣ ಹೇಳಲಿಕ್ಕೆ ಆಗುವುದಿಲ್ಲ ಅಂಬೆ ಬಿ ಆರ್ ಅಲ್ಲ ಅಲ್ಲ ಅವರು ಆ ರೀತಿ ಆ ಇಬ್ಬರು ಯಾರು ರಾಜಸ್ಥಾನದಲ್ಲಿ ಕೊಲೆ ಮಾಡಿದ್ದಾರೆ ಅವರ ಆ ಮನಸ್ಥಿತಿ ಬರಬೇಕಾದ್ರೆ ಅಂದ್ರೆ ಐಸಿಸ್ ಅಥವಾ ತಾಲಿಬಾನ್ ಮನಸ್ಥಿತಿ ಆತರದ ಪೂರ್ವ ಮನಸ್ಥಿತಿ ಬರಬೇಕಾದ್ರೆ ಅವರು ತುಷ್ಟೀಕರಣ ನೀತಿಯಿಂದಾಗಿ ಇದರತ ಮನ ಅಲ್ಲ ಯಾರು ಬಿಜೆಪಿ ಅದು ತುಷ್ಟೀಕರಣ ನೀತಿಯ ಬಿಜೆಪಿ ತುಷ್ಟೀಕರಣ ನೀತಿಯ ಕಾಂಗ್ರೆಸ್ ಎಂದು ಕೂಡ ಯಾರು ತುಷ್ಟೀಕರಣ ಮಾಡಲಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಲ್ಲ ಬರದಿರಲಿ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ಅನುಗುಣವಾಗಿ ತನ್ನ ಕೆಲಸ ನಿರ್ವಹಿಸಿದೆ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಲ್ಲಿ ಬೇರೆ ಬೇರೆ ವರ್ಗದವರಿಗೆ ಶೋಷಿತ ವರ್ಗದವರಿಗೆ ಬೇರೆ ಬೇರೆ ಜಾತಿಯವರಿಗೆ ಧರ್ಮದವರಿಗೆ ಅವರದಾದ ಆ ಸವಲತ್ತನ್ನು ಇವರು ಕೊಟ್ಟಿರ್ತಾರೆ ಅದನ್ನು ಕೊಟ್ಟಾಗ ಅದು ತುಷ್ಟೀಕರಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅದು ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಹಕ್ಕು ಅದನ್ನು ಮಾತ್ರ ಸರ್ಕಾರ ಅವರ ಕಾಲಬಿಡಕ್ಕೆ ಅಂತ ಮುಟ್ಟಿಸ್ತದೆ ಇವರು ಬಿ ಜೆ ಪಿ ಸರ್ಕಾರ ಏನು ಮಾಡ್ತದೆ ರಾಜ್ಯ ಸರ್ಕಾರ ನಮ್ಮಲ್ಲಿ ಜಿ ಎಸ್ ಟಿ ದುಡ್ಡು ಕೊಡಲಿಲ್ಲ ಟ್ಯಾಕ್ಸ್ ಕೊಡಲಿಲ್ಲ ಅಂತ ಹೇಳಿ ಇವರು ಕೊಡೋದಿಲ್ಲ ನಮಗೆ ಅನುದಾನ ಕೊಡಿ ಅಂತ ಕೇಳೋ ಕೊಡೋದಿಲ್ಲ ತಾಲಿಬಾನ್ಗೆ 200 ಕೋಟಿ 2000 ಕೋಟಿ ಯಾಕೆ ಕೊಟ್ರಿ ಇವರು ತಾಲಿಬಾನ್ಗೆ ಕೊಡ್ಲಿಕ್ಕೆ ಅವ್ರದ್ದು ದುಡ್ಡು ಇದೆಯಾ ಇವರು ತಾಲಿಬಾನ್ ಬಂದು ಕೇಳಿದ್ದಾರೆ ಇವ್ರ ಹತ್ರ ತಾಲಿಬಾನ್ಗೆ ಯಾಕೆ ದುಡ್ಡು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಯಾಕೆ ಕೊಡೋದಿಲ್ಲ ಈ ದೇಶದಂತ ಹೇಳಿ ಇವ್ರು ಎಷ್ಟು ತಾಲಿಬಾನ್ಗೆ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿ ತಾಲಿಬಾನ್ಗೆ ದುಡ್ಲಿಕ್ಕೆ ಕೊಟ್ಟಿದ್ದ ದುಡ್ಡು ಇದೆ ಅವರಿಗೆ ಯಾಕೆ ಕೊಡಬೇಕು ತಾಲಿಬಾನ್ಗಳಿಗೆ ದುಡ್ಡು ಈ ದೇಶ ಜನರು ಯಾರು ಹೇಳಿದಾರ ನೀವು ತಾಲಿಬಾನ್ಗೆ ದುಡ್ಡು ಕೊಡಿ ಅಂತ ಹೇಳಿ ನಮ್ಮ ಜನರಲ್ಲಿ ಕೇಳ್ತಾರೆ ನೀವು ಸರಿಯಾಗಿ ವ್ಯಾಖ್ಯೆ ಕೊಡೋದಿಲ್ಲ ಸರಿಯಾಗಿ ವ್ಯವಸ್ಥೆ ಕೊಡೋದಿಲ್ಲ ದುಡ್ಡಿಲ್ಲ ತಾಲಿಬಾನ್ಗೆ ಕೊಡ್ಲಿಕ್ಕೆ ನಿಮಗೆ ದುಡ್ಡಿದೆಯಾ ಕೇಂದ್ರ ಸರ್ಕಾರ ಹತ್ರ ಅವರ ಆ ಮಾನಸಿಕತೆ ಯಾವುದಂತ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅವರು ಮೌಷ ಖಂಡಿತವಾಗಿಯೂ ಅವರಿಗೆ ಯಾವುದೇ ಧಾರ್ಮಿಕ ಶಿಕ್ಷಣ ಇಲ್ಲ ಸರಿಯಾದ ಧಾರ್ಮಿಕ ಶಿಕ್ಷಣ ಮತ್ತು ಪ್ರವಾದಿಯರ ತತ್ವ ಆದರ್ಶನ ಸರಿಯಾಗಿ ಅವರು ಪಾಲಿಸುತ್ತಿದ್ರೆ ಅವರು ಖಂಡಿತವಾಗಿ ಈ ರೀತಿ ಮಾಡಲಿಕ್ಕೆ ಇಲ್ಲ ಅವರು ಬಹುಶಃ ಇವತ್ತು ಆ ಧರ್ಮಕ್ಕೆ ಸೂಕ್ತವಾದಲ್ಲಂತ ವ್ಯಕ್ತಿಗಳು ನೋಡಿ ಅದನ್ನ ಈಗ ಹಿಡಿಬೇಕು ಯಾರು ಹೇಳಿಸಿದ್ದಾರೆ ಯಾಕೆ ಮಾಡಿದ್ದಾರೆ ಇದರ ಉದ್ದೇಶ ಏನು ಇದು ಏನು ಇವರ ಕಥೆ ಏನು ಬಂದು ಈ ರೀತಿ ಮಾಡುವಂಥದ್ದು ಮತ್ತು ವಿಡಿಯೋ ಮಾಡುವಂಥದ್ದು ಮತ್ತು ಇದರ ಹೆಸರು ತರುವಂಥದ್ದು ಏನಿದರ ಒಳಗಡೆ ಇದೇನಿದೆ ಇದರ ಏನು ಸಂಚು ಯಾರಿದು ಇದು ಏನು ಜನರ ಮಧ್ಯೆ ಸಮಾಜನ ವಿಭಾಗ ಮಾಡುವಂಥದ್ದು ಸಮಸ್ಯೆ ಆಗೋಷ್ಟು ಸೃಷ್ಟಿ ಆಗ್ಬೋದು ಎಲ್ಲ ಧರ್ಮ ಸೋದರರು ಒಂದು ಅವಿಶ್ವಾಸ ಭರಿಸುವ ಮೂಡಿಸುವಂತಹ ಕೃತ್ಯ ಮತ್ತು ಮೆಸೇಜ್ ಇದೆಯಲ್ಲ ಇದು ಯಾರು ಮಾಡಿಸ್ತಾರೆ ಯಾವ ದೇಶದವರ ರಾಜ್ಯದವರ ಯಾರು ಏನಂತ ಹೇಳಿ ಹೊರದೇಶದ ಅದು ಈಗ ತನಿಖೆ ಆಗಬೇಕಾಗಿದೆ ಎಲ್ಲರಿಗೂ ಕೂಡ ಅದಿದೆ ಈಗ ಡೌಟ್ ಇವರನ್ನು ಮಾಡಿಸೋರು ಯಾರಂತೇಳಿ
ಇವರನ್ನ ಮಾತ್ರ ಅಲ್ಲ ಅದರ ಹಿಂದೆ ಯಾರು ಇದ್ದಾರೆ ಅರುಣ್ ಕೂಡ ಸರ್ಕಾರ ಕ್ರಮ ತಕೊಳ್ಳಬೇಕು ಕೇಂದ್ರ ಸರ್ಕಾರಕ್ಕೆ ಮುಂದೆ ನಿಲ್ಲಬೇಕು ಮತ್ತು ಕಠಿಣವಾದ ಕ್ರಮ ತಕೊಳ್ಳಬೇಕು ಇದರ ಬಗ್ಗೆ ಆ ಉದ್ದೇಶ ಏನಿದೆ ಅಲ್ಲ ಆದ ಕಾರಣ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಇಂತ ಯಾರ ಇವತ್ತು ಸಮ ಶಕ್ತಿಗಳು ಇರಲಿ ಯಾವ ಜಾತಿ ಯಾವದೇ ಧರ್ಮ ಯಾವದೇ ಸಂಘಟನೆ ಯಾವದೇ ಸಂಘ ಇರಲಿ ಅಂತ ವಿರುದ್ಧ ಕಠಿಣವಾದ ಕ್ರಮ ತಕೊಂಡು ಜನಸಾಮಾನ್ಯ ನೆಮ್ಮದಿಯಿಂದ ಜೀವನ ಮಾಡಲು ಅವಕಾಶ ಮಾಡಿ ಕೊಡಬೇಕು।